ಮಸಾಲ ಬನ್, ಖಾರ ಬನ್, ಪಾವ್ ಬನ್, ಈ ಆಲೂಗಡ್ಡೆ ಬನ್, ಹೀಗೆ ಬೇರೆ ಬೇರೆ ವಿಧವಾದ ಬನ್ಗಳು ಗೋಧಿ ಹಿಟ್ಟು ಮೈದಾ ಹಿಟ್ಟಿನಲ್ಲಿ ಮಾಡಿರೋದನ್ನು ನಾವು ತಿಂದಿರ್ತೇವೆ. ಇವತ್ತು ನಾವು ರುಚಿಯಾಗಿ ಅಕ್ಕಿಯಿಂದನೇ ಓವನ್ ಕೂಡ ಇಲ್ಲದೆ ಬಾಣಲೆಯಲ್ಲೇ ಬನ್ ಮಾಡುವ ವಿಧಾನನ ನೋಡೋಣ. ನೀವು ಧೈರ್ಯವಾಗಿ ಇದನ್ನು ಮಕ್ಕಳಿಗೂ ಕೂಡ ತಿನ್ನಲಿಕ್ಕೆ ಕೊಡ್ಬೋದು, ದೊಡ್ಡವರಿಗೂ ಕೂಡ ಇಷ್ಟ ಆಗ್ತದೆ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ಇಲ್ಲಿ 2 ಕಪ್ ಆಗುವಷ್ಟು ದೋಸೆ ಅಕ್ಕಿ ಅಥವಾ ರಾರೈಸ್ ತೊಗೊಂಡಿದ್ದೇನೆ, ತೊಳ್ಕೊಂಡಿದ್ದೇನೆ. 1 ದೊಡ್ಡ ಚಮಚ ಉದ್ದಿನಬೇಳೆಯನ್ನು ಕೂಡ ಚೆನ್ನಾಗಿ ತೊಳೆದು ಎರಡನ್ನೂ ಜೊತೆಗೇ ನೆನೆಸ್ತಾ ಇದ್ದೇನೆ. ನೆನೆಸುವಾಗ 2 ಕಪ್ ಆಗುವಷ್ಟು ಬಿಸಿ ನೀರು ಹಾಕಿದ್ದೇನೆ, ಅಂದರೆ ಅಕ್ಕಿ ಉದ್ದಿನ ಬೇಳೆ ಮುಳುಗುವಷ್ಟು ನೀರು ಹಾಕ್ಕೊಳ್ಬೇಕು. 2 ಗಂಟೆ ಇದನ್ನು ನೆನೆಸಿ ಇಡಬೇಕು. ಬಿಸಿ ನೀರಾದ್ರಿಂದ 2 ಗಂಟೆ ನೆನೆಸಿದರೆ ಸಾಕಾಗ್ತದೆ. ನಂತರ ನೀರನ್ನೆಲ್ಲ ಬಸಿದು ನೆನೆದ ಅಕ್ಕಿಯಿಂದ ಅದನ್ನು ರುಬ್ಬೋ ಜಾರಿಗೆ ಹಾಕ್ಕೊಳ್ಬೇಕು. ಜೊತೆಗೆ ರುಬ್ಬಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರಿನ ಬದಲು ಹುಳಿ ಮಜ್ಜಿಗೆನ ಉಪಯೋಗಿಸಬೇಕು. ನುಣ್ಣಗೆ ರುಬ್ಬಬೇಕು, ಆದರೆ ತುಂಬ ನೀರಾಗಿ ಮಾಡ್ಕೊಳ್ಬಾರ್ದು ಹಿಟ್ಟನ್ನು. ಹೀಗೆ ನುಣ್ಣಗೆ ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿದ್ದೇನೆ. ಇದರ ಸ್ಥಿರತೆಯನ್ನು ನಾವು ಈಗ ಸರಿ ಮಾಡ್ಕೊಳ್ಬೋದು. ಹಿಟ್ಟಿನ ಸ್ಥಿರತೆ ಸರಿ ಮಾಡಲಿಕ್ಕೆ ಕೂಡ ನಾವು ಮಜ್ಜಿಗೆನೇ ಉಪಯೋಗಿಸಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ನಾನು 1/4 ಚಮಚ ಆಗುವಷ್ಟು ಉಪ್ಪು ಹಾಕಿದ್ದೇನೆ. ಸ್ವಲ್ಪ ಅಂದರೆ ಏನು, ಸುಮಾರು ಒಂದು ಇಡ್ಲಿ ಹಿಟ್ಟಿನಷ್ಟು ದಪ್ಪ ಅಂತ ಹೇಳ್ಬೋದು, ಗಟ್ಟಿ ಅಂತ ಹೇಳ್ಬೋದು. ಆ ಸ್ಥಿರತೆಗೆ ಇದನ್ನು ನಾವು ಹದ ಮಾಡ್ಕೊಳ್ಬೇಕು. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಜ್ಜಿಗೆ ಹಾಕಿ ಚೆನ್ನಾಗಿ ಕಲಸಿ ಹಿಟ್ಟನ್ನು ನಾನು ತಯಾರು ಮಾಡಿದ್ದೇನೆ. ಇದನ್ನು ಮುಚ್ಚಳ ಮುಚ್ಚಿ 1-3 ಗಂಟೆಗಳ ಕಾಲ ನಾವು ಹುಳಿಯಾಗಲಿಕ್ಕೆ ಬಿಡೋಣ. ಸಾಕಾಗ್ತದೆ 3 ಗಂಟೆ. ರಾತ್ರಿ ಪೂರ್ತಿ ಇಡಬಾರ್ದು ಅಥವಾ 7-8 ಗಂಟೆ ಇಡಬಾರ್ದು. ನಂತರ ಇದೀಗ 3 ಗಂಟೆ ಆದ ಮೇಲೆ ನಾನು ಮತ್ತೆ ಪುನಃ ಚೆನ್ನಾಗಿ ಕಲಕ್ತಾ ಇರೋದು. ಈಗ ಒಂದು ಬಾಣಲೆಯಲ್ಲಿ 1 ದೊಡ್ಡ ಚಮಚ ತುಪ್ಪ ಬಿಸಿ ಮಾಡಿ ಅದಕ್ಕೆ 1/4 ಚಮಚ ಸಾಸಿವೆ ಹಾಕಿ 1 ಒಣಮೆಣಸು ತುಂಡು ಮಾಡಿರೋದು, 15-20 ಕರಿಬೇವಿನ ಎಲೆ ತುಂಡು ಮಾಡಿ ಹಾಕಿ ಹುರಿದು 1 ಚಮಚ ಸಣ್ಣಗೆ ಹೆಚ್ಚಿರುವ ಹಸಿ ಶುಂಠಿ ಹಾಕಿ ಹುರಿತಾ ಇದ್ದೇನೆ. 1 ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕಿ ಹುರಿತಾ ಇದ್ದೇನೆ. ನಾನು ಇದನ್ನು ಒಂದು ಖಾರವಾದ ಚಟ್ನಿ ಜೊತೆ ಬಡಿಸ್ತಾ ಇದ್ದೇನೆ ಬನ್ನನ್ನು. ಇಲ್ಲಿ ಖಾರ ಹಾಕ್ತಾ ಇಲ್ಲ, ನೀವು ಬೇಕಿದ್ದರೆ ಹಾಕ್ಬೋದು. 2 ದೊಡ್ಡ ಚಮಚ ಆಗುವಷ್ಟು ಫ್ರೋಜನ್ ಹಸಿ ಬಟಾಣಿ, ಹಾಗೆಯೇ 3 ದೊಡ್ಡ ಚಮಚ ಆಗುವಷ್ಟು ತುರಿದ ಕ್ಯಾರೆಟ್ ಹಾಕಿದ್ದೇನೆ. ನಿಮ್ಮಿಷ್ಟಕ್ಕೆ ತಕ್ಕ ಹಾಗೆ ಬೇರೆ ತರಕಾರಿಗಳನ್ನು ಇಲ್ಲಿ ಹಾಕ್ಕೊಳ್ಬೋದು. 1/4 ಚಮಚ ಉಪ್ಪು ಹಾಕಿದ್ದೇನೆ. ಚೆನ್ನಾಗಿ ಕಲಸ್ಕೊಳ್ಬೇಕು. ನಾನು ಹೇಳಿದಾಗೆ ನೀವು ಬೇಕಿದ್ರೆ ಇಲ್ಲಿ ಖಾರ ಕೂಡ ಹಾಕ್ಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ 1-5 ನಿಮಿಷ ಬೇಯಿಸ್ಕೊಳ್ಬೇಕು. ತುಪ್ಪದಲ್ಲೇ ಕುಡಿಯುವ ಒಗ್ಗರಣೆ, ಎಣ್ಣೆಯಲ್ಲಿ ಬೇಡ, ಪರಿಮಳ ಚೆನ್ನಾಗಿರ್ತದೆ ಇದು. ಹೀಗೆ ಬೇಯಿಸ್ಕೊಂಡಂಥ ತರಕಾರಿಗಳ ಮಿಶ್ರಣನ ಅಕ್ಕಿ ಹಿಟ್ಟಿಗೆ ಹಾಕಿ 2-3 ದೊಡ್ಡ ಚಮಚ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೇನೆ. ನಾನು ಆಗಲೇ ಹೇಳಿದಾಗೆ ಖಾರ ಬೇಕಿದ್ರೆ ಹಾಕ್ಕೊಳ್ಳಿ. ಇಲ್ಲಿ 1/3 ಚಮಚ ಆಗುವಷ್ಟು ಅಡುಗೆ ಸೋಡಾ ಹಾಕಿದ್ದೇನೆ. ಉದ್ದಿನಬೇಳೆ ತುಂಬ ಕಡಿಮೆ ಇದೆ, ನಿಮಗೆ ಉಬ್ಬಿ ಬರ್ತದೆ ಸೋಡಾ ಹಾಕಿದರೆ, ಹಾಗಾಗಿ ನಾನು ಹಾಕಿರೋದು. ಬೇಡದೇ ಇದ್ದರೆ ಸ್ಕಿಪ್ ಮಾಡ್ಬೋದು. ಬಾಣಲೆಯಲ್ಲಿ ಮಾಡೋದು ಅಂತ ಹೇಳಿದೆ ನಾನು ದೋಸೆ. ನನ್ನ ಹತ್ರ ಚಿಕ್ಕದು ಅಪ್ಪಮ್ ಕಾವಲಿ ಇತ್ತು. ಅಪ್ಪಮ್ ಕಾವಲಿ ಬಾಣಲೆ ಶೇಪಲ್ಲೇ ಇರ್ತದೆ, ಹಾಗಾಗಿ ನಾನು ಇದನ್ನು ಉಪಯೋಗಿಸ್ತಾ ಇದ್ದೇನೆ. ನೀವು ಬೇರೆ ದೊಡ್ಡ ಬಾಣಲೆ ಇದ್ದರೆ ಅದರಲ್ಲಿ ಕೂಡ ಮಾಡ್ಬೋದು. 1 ದೊಡ್ಡ ಚಮಚ ತುಪ್ಪನ ಬಾಣಲೆಗೆ ಹಾಕಿ ಆ ಹಿಟ್ಟನ್ನು ಹಾಕಿ ಹರಡಬಾರ್ದು, ಜಸ್ಟ್ ಮಧ್ಯದಲ್ಲಿ ಹಾಕಿ ಬಿಡಬೇಕು. ಎರಡೂ ಕಡೆ ಚೆನ್ನಾಗಿ ತಿರುವಿ ಹಾಕಿ ಕಾಯಿಸಬೇಕು. ಬಂದ ಥರ ಉಬ್ಬಿ ಬರ್ತದೆ. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಹೀಗೆ ಹಾಕಿ ಹರಡಬಾರ್ದು ಹಿಟ್ಟನ್ನು, ಅದು ತಾನಾಗಿ ಉಬ್ಬಿ ಬರ್ತದೆ. ನಂತರ ಕವಚಿ ಹಾಕಿ ಅದನ್ನು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬ ರುಚಿಯಾಗಿ ಇರ್ತದೆ ಈ ಬನ್. ನಿಮಗೆ ಇದರ ಜೊತೆ ಯಾವುದೇ ಖಾರವಾದ ಚಟ್ನಿ ಬಡಿಸ್ಕೊಂಡು ತಿನ್ಬೋದು. ನೋಡಿ, ನಾನು ಒಂದನ್ನ ಹೀಗೆ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಚೂರು ಮಾಡಿ. ನೋಡಿ, ಒಳಗಡೆ ಟೆಕ್ಸ್ಚರ್ ನೋಡಿದರೆ ಗೊತ್ತಾಗ್ತದೆ ಇದು ತುಂಬ ಸಾಫ್ಟಾಗಿ ಬಂದಿದೆ ಅಂತ ಹೇಳಿ. ಒಮ್ಮೆ ಈ ವಿಭಿನ್ನವಾದ ತಿಂಡಿನ ಮಾಡಿ ನೋಡಿ. ಇದನ್ನು ನೀವು ಬೆಳಗಿನ ಉಪಹಾರಕ್ಕೆ ಮಾಡ್ಬೋದು, ಮಧ್ಯಾಹ್ನದ ಊಟಕ್ಕೂ ಕೂಡ ಎಲೆ ತುದಿಗೆ ಇಡಲಿಕ್ಕೆ ಮಾಡ್ಬೋದು, ರಾತ್ರಿಗೂ ಕೂಡ ಮಾಡ್ಬೋದು, ಸ್ನ್ಯಾಕ್ಸ್ ಥರ ಕೂಡ ಮಾಡ್ಬೋದು. ಇವತ್ತಿನ ಈ ರೆಸಿಪಿ ಮಸಾಲೆ ಬನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.